2024ನೇ ಸಾಲಿನ ಪ್ರಥಮ ಪಿಯುಸಿ ಪ್ರವೇಶಕ್ಕಾಗಿ ಶ್ರೀಗುರು ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ನಡೆಸಲಾಯಿತು. 2024ನೇ ಸಾಲಿನ ಪ್ರಥಮ ಪಿಯುಸಿ ಪ್ರವೇಶಕ್ಕಾಗಿ ಶ್ರೀಗುರು ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ನಡೆಸಲಾಯಿತು. ಈ ಪರೀಕ್ಷೆಯಲ್ಲಿ ಸುಮಾರು 1300 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ತದನಂತರ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಕಾಲೇಜಿನ ಬಗ್ಗೆ ಇದ್ದ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ನಮಸ್ತೆ, ನನ್ನ ಹೆಸರು ಪುಷ್ಪ ಬೆಳಂಗಿ ಅಂತ. ನಾವು ಆಳಂ ತಾಲೂಕು ಬೆಳಂಗಿ ಮುರಾರ್ಜಿ ವಸತಿ ಶಾಲೆಯಲ್ಲಿಂದ ನಮ್ಮ ಮಗಳನ್ನು ಕರ್ಕೊಂಡು ಬಂದೀವಿ ರೀ ಸರ್. ಸರ್, ಇಲ್ಲಿ ನಾಯಕ್ ಸರ್ ಅಂತ ಪ್ರಿನ್ಸಿಪಲ್ ಅದಾರಲ್ಲ, ಸೊ ಅವ್ರ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸರ್. ಈ ಸ್ಕೂಲ್ ಬಗ್ಗೆ ಭಾಳ ಹೆಮ್ಮೆ ಇದೆ ಸರ್. ಇಲ್ಲಿ ಮೊದಲು ಓದಂಥ ವಿದ್ಯಾರ್ಥಿಗಳು ಈ ಸ್ಕೂಲ್ ಬಗ್ಗೆ ಭಾಳ ಒಳ್ಳೆಯ ಸ್ಕೂಲ್ ಇದೆ, ಒಳ್ಳೆ ಸ್ಕೂಲ್ ಇದೆ ಅಂತ ಹೇಳಿದ್ದಾರೆ ಸರ್. ಹಾಗಾಗಿ ನಾವು ಈ ಸ್ಕೂಲ್ ಮೇಲೆ ಒಂದು ಅವಲಂಬನೆಯಾಗಿ ಒಂದು ಏನೋ ಒಂದು ಆಸೆಯನ್ನು ಇಟ್ಕೊಂಡು ನಾವು ಇಲ್ಲಿ ಅಡ್ಮಿಷನ್ ಮಾಡೋಕ್ಕೆ ಬಂದೀವಿ ಸರ್. ಪುಷ್ಪ ಮೇಡಮ್ ಅವ್ರು ಹೇಳಿದ್ರು ಈ ಶ್ರೀಗುರು ಕಾಲೇಜಿನ ಬಗ್ಗೆ ತಮ್ಮ ಅನಿಸಿಕೆಗಳು ಭಾಳ ತುಂಬ ವಿವರವಾಗಿ ಹೇಳಿದ್ದಾರೆ. ಹಾಗೆ ನಾಯಕ್ ಸರ್ ಅವ್ರ ಬಗ್ಗೆ ಕೂಡ ಹೇಳಿದ್ದಾರೆ, ಒಂದು ಹೆಮ್ಮೆಯ ಕಾಲೇಜ್ ಅಂತ ಅವರಿಗೂ ಕೂಡ ಅಭಿಮಾನ ಇದೆ ಅಂತ ಇಲ್ಲಿ ತಿಳಿಸಿ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ನಿಮಗೂ ನಾನು ಕೇಳ್ತಿ, ಈ ಶ್ರೀಗುರು ಕಾಲೇಜ್ ಬಗ್ಗೆ ತಮ್ಮ ಬಗ್ಗೆ ಅನಿಸಿಕೆಗಳು, ತಮ್ಮ ಮಕ್ಕಳು ಏನು ಅಂತಿದ್ದಾರೆ ಇದ್ರ ಬಗ್ಗೆ? ನಮಸ್ಕಾರ, ನನ್ನ ಹೆಸರು ಜಗದೇವಿ. ಅದೇ ಸ್ಟಡಿ ಚಂದದ, ಕೋಚಿಂಗ್ ಚಂದದ ಅಂತಾರೆ ಕಾಲೇಜು, ಅದು ಆಗಿ ನೋಡಿ ನೋಡೋಂತ ಬಂದಿದ್ದೇವೆ. ನೀನು ನೋಡೋ ಸ್ಟೂಡೆಂಟ್ ಮೇಲೆ ರ್ಯಾಂಕ್ ಸ್ಟೂಡೆಂಟ್ ತೆಗೆದು ಸೆಲೆಕ್ಟ್ ನಮ್ಮ ಮಕ್ಕಳು ಹಾಕ್ಬೇಕಂತ ಆಸಕ್ತಿ ಆಗಿದೆ. ಕಾಲೇಜ್ ವರ್ಕು ಆಯಿತು, ಎಜುಕೇಷನ್ ಎಲ್ಲ ಕರೆಕ್ಟ್ ಇದೆ ಅಂತ ಅಂತ ಇದ್ದಾರೆ. ನನ್ನ ಹೆಸರು ಬಸವರಾಜ್ ಅಂತ ರೀ, ನಮ್ಮ ಪ್ರಾಪರ್ ಹಾಗರಿಗೆ. ನನ್ನ ಮಗ ಒಬ್ಬ 2020-21 ಇಲ್ಲಿ ವೀರೇಶ್ ನರವಣೆ ಅಂತ ಹೇಳಿಸಿಂದ 2nd ಇಯರ್ ಪಾಸ್ ಆಗ್ಯಾನ ರೀ, 88% ತೊಗೊಳೋಣ. ಅದೇ ನಮ್ಗೆ ಇನ್ನೊಬ್ಬನಿಗೆ ಇಲ್ಲಿ ಹಾಕ್ಬೇಕಂತ ಕಳಿಸಿ ವಿಚಾರ ಮಾಡೀನಿ ರೀ. ಇದು ಚಲೋ ಕಾಲೇಜ್ ಅದ, ದಯವಿಟ್ಟು ಯಾರು ಇದ್ದೀರ ತಾಯಿ ತಂದೆಗಳಿದ್ದೀರ ಇದು ಕಾಲೇಜ್ಗೆ ಹಾಕ್ರಿ ಅಂತ ಹೇಳಿಸಿಂದ ವಿನಂತಿಸ್ಕೊಳ್ಳಿ. ಒಂದು ಇದು ನೀರಿಂದು ಸೌಕರ್ಯ ಅದ ರೀ, ಇಲ್ಲಿ ಒಳಗೆಲ್ಲ ಸರ್ಗಳು ಎಲ್ಲ ಚಂದ ಇರ್ತಾರೆ, ಟೀಚಿಂಗ್ ಸರಿಯಾಗಿ ಅದ ರೀ, ಮತ್ತು ಎಲ್ಲ ಬಸ್ಸಿನ ಸೌಕರ್ಯ ಅದ, ನೀಟ್ ಸಿ ಎ ಟಿ ಎಕ್ಸಾಮ್ ಜರ ಚಲೋ ಇದು ಇಂಪ್ರೂವ್ ಆಗತ್ತವ ರೀ. ನನ್ನ ಮಗ ಹೊಸಲ ಸಿ ಎ ಟಿದಾಗ 25 ಲಕ್ಷ ಇದು ತೊಗೊಳೋಣ, ಅವನಿಗೆ ಫ್ರೀ ಸೀಟ್ ಹತ್ತಿರ ಪಿ ಡಿ ಎ ಇಂಜಿನಿಯರಿಂಗ್ ಮಾಡ್ಯಾನ ರೀ ಸಿ ಎಸ್. ಅದೇ ರೀತಿಯಾಗಿ ಇನ್ನೊಬ್ಬ ಮಗನಿಗೆ ಇಲ್ಲೇ ಮಾಡ್ಬೇಕಂತ ಇದು ಮಾಡ್ಯಾನ ರೀ. ಈ ಕಾಲೇಜಿನ ಬಗ್ಗೆ ಬಹಳಷ್ಟು ಒಂದು ಹೆಚ್ಚಿನ ಒಂದು ಪ್ರಸಿದ್ಧಿ ಪಡೆದಂಥ ಕಾಲೇಜಾಗಿದೆ. ಈ ಕಾಲೇಜಿನಲ್ಲಿ ಕಳೆದ ಶೈಕ್ಷಣಿಕ ಸಾಲುಗಳಲ್ಲಿ ನಮ್ಮ ಮಗಳು ಕೂಡ ಈ ಕಾಲೇಜಿನಲ್ಲಿ ಓದಿದ್ದಾಳೆ. ಇವಾಗ ನಮ್ಮ ಮಗ ಮತ್ತು ನಮ್ಮ ತಂಗಿಯ ಮಗ ಇಬ್ಬರೂ ಕೂಡ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟಿದ್ದಾರೆ. ಈ ಕಾಲೇಜು ಒಳ್ಳೆಯ ಕಾಲೇಜ್ ಇದೆ ಅಂತ ನಮಗೆ ತಿಳಿದುಬಂದಂಥ ಮಾಹಿತಿ ಪ್ರಕಾರ ಇಲ್ಲಿ ಒಳ್ಳೆಯ ಟೀಚಿಂಗ್ ಸ್ಟಾಫ್ ಇದೆ, ಹಾಗೂ ಸಾರಿಗೆ ಸೌಲಭ್ಯ ಬಸ್ಸಿನ ವ್ಯವಸ್ಥೆ ಇದೆ, ಒಳ್ಳೆಯ ಕುಡಿಯುವ ನೀರು, ಎಲ್ಲ ರೀತಿಯ ಶೈಕ್ಷಣಿಕ ಸೌಲಭ್ಯಗಳು ಉನ್ನತ ಮಟ್ಟದಲ್ಲಿ ಇವೆ ಅಂಥೇಳಿ ನಾನು ಕಂಡುಕೊಂಡಿದ್ದೇನೆ. ಈಗ ಎಲ್ಲ ಸಿ ಇ ಟಿ ಎಕ್ಸಾಮ್ಗಳು, ಟಿ ಇ ಟಿಗೆ, ನೀಟ್ಗೆ ಎಲ್ಲ ರೀತಿಯ ಒಂದು ತರಬೇತಿಯನ್ನು ಉನ್ನತ ಮಟ್ಟದಲ್ಲಿ ನೀಡುವಂಥ ವ್ಯವಸ್ಥೆ ಇಲ್ಲಿ ಇದೆ ಅನ್ನತಕ್ಕಂಥದ್ದು ಕೂಡ ಕೇಳ್ಪಟ್ಟಿದ್ದೇನೆ. ಹಾಗಾಗಿ ಎಲ್ಲ ಪಾಲಕ ಪೋಷಕರು ಕೂಡ ಈ ಕಾಲೇಜಿನಲ್ಲಿ ತಮ್ಮ ಮಕ್ಕಳನ್ನು ಯಾವುದೇ ಹಿಂದೆ ಮುಂದೆ ನೋಡದೆ ಒಂದು ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಉತ್ಸುಕರಾಗಿರ್ತಾರ ಅಂಥೇಳಿ ನಾನಾದರೂ ಭಾವಿಸಿದ್ದೇನೆ. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಜ್ಯೋತಿ ಅಂತ. ನಾನು ಈ ಶ್ರೀಗುರು ಕಾಲೇಜಿನ ಹಳೇ ವಿದ್ಯಾರ್ಥಿನಿ. 2017ರಲ್ಲಿ ನಾನು ಪಾಸ್ಡ್ ಔಟು, ಈಗ ನಾನು ಎಮ್ ಎಸ್ ಸಿ ಮಾಡ್ತಾ ಇರೋದು. ಶ್ರೀಗುರು ಕಾಲೇಜ್ ಒನ್ ಆಫ್ ದಿ ಬೆಸ್ಟ್ ಕಾಲೇಜು, ಸೊ ಹಾಗಾಗಿ ನಾನು ನಮ್ಮ ಸ್ಕೂಲಿನ ಒಂದು ಸ್ಟೂಡೆಂಟ್ಸ್ಗಳನ್ನ ಇಲ್ಲಿ ಎಕ್ಸಾಮ್ ಬರ್ಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ. ನಾನು ನಿಮ್ಗೆ ಎಲ್ರಿಗೂ ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಮಕ್ಕಳನ್ನು ಕೂಡ ಇದೇ ಒಂದು ಕಾಲೇಜಿಗೆ ಹಚ್ಚಿರಿ. ಬಿಕಾಸ್ ಎಲ್ಲೆಲ್ಲೋ ಹಚ್ಚಿಬಿಟ್ಟು ನಿಮ್ಮ ದುಡ್ಡನ್ನ ಹಾಳು ಮಾಡಿಕೊಂಡು ಒಂದು ಕ್ವಾಲಿಟಿ ಎಜುಕೇಷನ್ ಸಿಗದೆ ಇರೋ ಕಡೆ ಹಚ್ಚೋದಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆ, ಬಿಸ್ನೆಸ್ ಓರಿಯೆಂಟೆಡ್ ಇಲ್ಲ, ದಿ ಬೆಸ್ಟ್ ಕಾಲೇಜು.
ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಇದು ಅತ್ಯುತ್ತಮವಾದ ಕಾಲೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ವೈಭವಿ, ನಾನು ಎನ್ ವಿ ಸ್ಕೂಲಿಂದ ಬಂದಿದ್ದೇನೆ. ನನಗೆ ಶ್ರೀಗುರು ಕಾಲೇಜ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಸ್ಟೂಡೆಂಟ್ ಆಗಿರೋದಕ್ಕೆ ಬಹಳ ಇಷ್ಟಪಡುತ್ತೇನೆ. ನಾಯಕ್ ಸರ್ ಅವರು ತುಂಬ ಚೆನ್ನಾಗಿ ಹೇಳುತ್ತಾರೆ. ಅವರು ಕೆಮಿಸ್ಟ್ರಿ ಸರು, ನನಗೆ ಕೆಮಿಸ್ಟ್ರಿ ಅಂದರೆ ಇಷ್ಟ. ಹಾಗೂ ನಮ್ಮ ಪೇರೆಂಟ್ಸ್ ಸರ್ ಆಗಿದ್ದಾರೆ. ಇಲ್ಲಿ ಸಿ ಇ ಟಿ ಮತ್ತು ಜೆ ಡಬಲ್ ಇ ಎಲ್ಲ ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ಎಲ್ಲ ಚೆನ್ನಾಗಿ ರ್ಯಾಂಕ್ಗಳು ಬಂದಿವೆ. ನನ್ನದೊಂದು ಆಸೆ ಏನಂದರೆ ನನಗೆ ಶ್ರೀಗುರು ಕಾಲೇಜಲ್ಲಿ ಅಡ್ಮಿಷನ್ ಮಾಡೋದಿದೆ. ನನಗೆ ಈ ಕಾಲೇಜ್ ಅಂದರೆ ತುಂಬ ಇಷ್ಟವ. ನಂತರ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ನಿತಿನ್ ನಾಯಕ್ ಅವರು ಮಾತನಾಡಿ ಹೆಚ್ಚಿನ ವಿವರಣೆ ನೀಡಿದ್ದಾರೆ. ಗುಡ್ ಆಫ್ಟರ್ನೂನ್ ಎವ್ರಿವನ್, ಮೈ ಸೆಲ್ಫ್ ನಿತಿನ್ ನಾಯಕ್, ಸೆಕ್ರೆಟರಿ ಶ್ರೀಗುರು ಕಾಲೇಜ್. With the blessings of Almighty and my father, late Sri Eva Naik sir, today we achieved again a historic result of 99.7% passing percentage with 591 as a district second topper and state 8th rank. All this is possible because of my hard-working team, dedicated team, those who are there since last 20-22 years. Today we had kept one entrance exam for next first year admission. Around 1300 students attended this entrance, including CBSC and state syllabus, but still results are not displayed. After 1 week there is a news that results will be dispatched soon. So with the blessings of my father, we are getting nice admissions every year, and it's escalating year by year more. It's escalating with a high percentage, passing percentage. This is possible only because of my team, drivers, attenders also have given their best. So this is the only college where quality education with less fee structure, which was the motto and principle of my father, which we are following. So on behalf of management, my mother Malini Naik Madam President, my wife Neha Naik Madam Principal, Gurraj sir, we all wish SLC students all the best for the results. Thank you. ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.